ನಂದು ಟ್ರೈನ್ ಇರೋದು 11:30 ನಾವು ರೀಚ್ ಆಗೋದು 11:35 ब्लॉग इसने एडिट किया है मेरा हाँ. मेरे को आता नहीं है मतलब आता है एडिटिंग आती है मेरे को ये ब्लॉग ही होते थे बोलते ला मतलब स्मॉल ट्राई मारते थे ना चना मारते थे अरे चलो मैंने तो ये ब्लॉग प्रैक्टिस कर रहा था तो सेकंड वीक ब्लॉग सेकंड ट्रिप मैं भी सोचा था बट मैं सोचा कि रील बना देता हूँ नहीं ब्लॉग बनाना क्या है फर्स्ट ब्लॉग कितना अच्छा बना है रे अच्छा 11:00 ಆಗಿದೆ 8 ಕಿಲೋಮೀಟರ್ ಇದೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಗೆ ಸೊ ನಮ್ಮದು ರೈಲ್ವೆ ನಮ್ಮದು ಟ್ರೈನ್ ಇರೋದು 11:30 ನಾವು ರೀಚ್ ಆಗೋದು 11:35 ಈಗ ರೀಸನ್ ಆದವರು ಯಾರು ಅಂತ ಇವ್ರು ಇಬ್ಬರಂದು ಬ್ರೇಕ್ಫಾಸ್ಟ್ ಕಿಸ್ಕ ಕಲ್ತಿ ಕಿಸ್ಕ ಬ್ರೇಕ್ಫಾಸ್ಟ್ ಇನ್ನೇ ಬೇಕ ಈಗ ಟಿಕೆಟ್ ಟ್ರೈನ್ ಕ್ಯಾನ್ಸಲ್ ಆದ್ರೆ ಏನು ಮಾಡೋದು ಓಯ್ ಕ್ಯಾನ್ಸಲೇಷನ್ ಚಾರ್ಜ್ ಮೇರೆ ಕೋ ಯೇ ದೇಗಾ ಏ 400 ಬೇಕ್ ಬೇತೆ ಮೇರೆ ಕೋ ನೈ ನೈ ಮೇ ಬೇಚ್ ದೂಂಗಾ ತೋ ವಿ ವಿಲ್ ಮಿಸ್ ದ ಟ್ರೈನ್ ಸೊ ನಮ್ಮ ಅಣ್ಣನ ಮೇಲೆ ಡಿಪೆಂಡ್ ಈಗ ರೀಚ್ ಆದರೆ ಆಯಿತು ಇಲ್ಲದ್ರೆ ನೆಕ್ಸ್ಟ್ 1.5 ಗಂಟೆದು ಟ್ರೈನ್ ಬುಕ್ ಮಾಡಬೇಕು ನೋಡೋಣ ಏನಾಗ್ತದೆ ಅಂತ ಸೊ ನಮ್ಮ ಬೆಂಗಳೂರಲ್ಲಿ ನಾವು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಟ್ರಾಫಿಕ್ಕಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ಸಿಗೋದು ಡೌಟ್ ಇವತ್ತು ಟ್ರೈನ್ ಸೊ ಹೆವಿ ಟ್ರಾಫಿಕ್ ಇದೆ ಇದು ಬ್ರೇಕ್ಫಾಸ್ಟು ಮಾಡಿಲ್ಲ ಟ್ರೈನಿಗೆ ಅಲ್ಲಿಗೆ ಹೋಗಿ ಊಟನೇ ಮಾಡಬೇಕು ಅಷ್ಟೆ ಏ ಡೈರೆಕ್ಟ್ ಲಂಚ್ ಕಾಯಂಗೆ ರೀ ಹೋಗಿದ್ದಾರೆ ಹಾಂ ಡೈರೆಕ್ಟ್ ಲಂಚ್ ಕಾಯಂಗೆ ಸೊ ಇವತ್ತು ಆ್ಯಕ್ಚುಲಿ ಸಂಜೆ ಕುಸ್ತಿ ಶೂಟ್ ಇದೆ ಸೊ ಕುಸ್ತಿ ಸೊ ಒಂದೋ ಇವತ್ತು ಶೂಟ್ ಮಾಡಬೇಕು ಇಲ್ಲಾದರೂ ಲೇಟ್ ಆದರೆ ಎಲ್ಲಾದರೂ ಆಗದಿದ್ದರೆ ಹೋಗಿ ನೋಡಿ ಬರ್ಬೋದು ಇದು ಹೇಗಿದೆ ಅಂತ ಅದನಂತರ ನೆಕ್ಸ್ಟ್ ನಾಳೆ ಹೋಗಿ ಶೂಟ್ ಮಾಡುವ ಸೊ ಅಲ್ಲಿ ಹೇಗೆ ಪರಿಸ್ಥಿತಿ ಇದೆ ಅಂತ ಗೊತ್ತಿಲ್ಲ ಸೊ ಫಸ್ಟೇ ಬ್ಲಾಗನ್ನು ನೋಡಿರ್ತೀರ ಸ್ವಲ್ಪ ಸ್ವಲ್ಪ ಫ್ರೀ ಆಗಿತ್ತು ಶೂಟ್ ಮಾಡಬೇಕು ಬಟ್ ಈಗ ಆ ಪರಿಸ್ಥಿತಿ ಸಿಗುತ್ತೆ ಉಂಟು ಸೊ ಲಾಸ್ಟ್ ಟೈಮ್ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸ್ವಲ್ಪ ನಂಜನಗೂಡಿಗೆ ಮತ್ತು ನಮ್ಮ ಮೈಸೂರು ಅರಮನೆ ಶೂಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅದೇ ಈಗ ಅದೇ ಎಕ್ಸ್ಪೆಕ್ಟೇಷನ್ ಇನ್ನೂ ಸ್ವಲ್ಪ ಇನ್ನೂ ಒಳ್ಳೆ ಶಾರ್ಟ್ಸ್ ಪ್ರೆಸೆಂಟ್ ಇವತ್ತು ಕೂಡ ನಾಳೆ ಹೋಗೊಂಡ ಶೂಟಲ್ಲಿ ಕೂಡ ಸಿಗಲಿ ಅಂತ ಪ್ಲ್ಯಾನ್ ಸೊ ನೋಡಬೇಕೇನಂತ ಸೊ ಇವತ್ತು ಇಲ್ಲೇ ಲೇಟ್ ಆಗಿಬಿಟ್ಟಿದ್ದಾವೆ ಟ್ರಾಫಿಕ್ ಅಲ್ಲೆಲ್ಲೇ ಸ್ಟಾಪ್ ನಮ್ಮೂರಲ್ಲಾದರೆ ಮಂಗಳೂರಲ್ಲಾದರೆ ಎಷ್ಟೊತ್ತಲ್ಲಿ ರೀಚ್ ಆಗ್ತವೆ ಬೆಂಗಳೂರದ ಅವಸ್ಥೆ ಹೀಗೆ ಯಾರೆಲ್ಲ ಬೆಂಗಳೂರಲ್ಲಿದ್ದಾರೆ ಅವರೆಲ್ಲ ಗೊತ್ತು ಹೋಯ್ ಹೋಯ್ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ ಇದೇನು ಥ್ಯಾಂಕ್ ಯು ಥ್ಯಾಂಕ್ ಯು ಭಯ್ಯ ಹಿಂಗೋ ಹೋಗೋಣ ಕೇಳಾಗ್ತಾ ಟ್ರೈನ್ ಹೋಗ್ಯಾ ಗಯಾನ ಟ್ರೈನ್ ಮಿಸ್ ಹೋಗ್ಯಾ ಅಲ್ಲಿ 1 ಬಜೆಗೆ ಟ್ರೈನ್ ಬೇಕಾ ಹಾ ಟೂ ಬ್ಯಾಡ್ ಟೂ ಬ್ಯಾಡ್ ಕಾನ ಕಾನ ಚಲಿ ಕಾ ಇದೆ ಪಾಸ್ ಪೆ ಇದರ ಎ ಸಿ ವಾಲೆ ಚಲೋ ಉದರ್ ಚಲತೆ ಉದರ್ ಜಗ ನೀ ಹೋಗ ಹಲ್ದೀರಾಮ್ ಫೈನಲಿ
खाना खाने के बाद पहुँच गए सब उठा मैंने प्लेटफॉर्म पर ले टिकट बुक कर गया। ट्रेन नंबर क्या है? ट्रेन नंबर है ना टिकट पेज में रखो अभी वो खोला था ना ऐप उसमें देखना आया ट्रेन S2 S3 सो फाइनली नाउ पिल्लो ले ले ऊपर से फाइनली नाउ ट्रेन कुछ कौन आगे ट्रेन अली सो टिकट नोट बोलो 41 ये क्या कर रहे रे 41 ए हमारा ये है ये हमारा है ना ये वाला है 46 45 40 इधर रे ओके 43 42 41 ನಮ್ಮ ಸೀಟ್ ಸೋ ಬಂದಾಗಿದೆ 110 ನೈಸ್ ತರ ಕಿತ್ನ ಕೋಟೆ 110 ತರ 1 ಸೋ ಈ ಟ್ರೈನ್ ಒಂದು 115 ಕೋ ರೆಡಿ ಹೋಗೋಣ 150 ಕೋ ಮೈಟ್ ನಾವು 3:30 ರೀಚ್ ಆಗ್ತೇವೆ ಸೊ ಅದನಂತರ ಬಾಯ್ಸ್ ಹಾಸ್ಟೆಲ್ಗೆ ಹೋಗಿ ನೈ ಹಾಸ್ಟೆಲ್ಗೆ ಹೋಗಿ ರೂಮೆಲ್ಲ ನಮ್ಮ ಬ್ಯಾಗೆಲ್ಲ ಇಟ್ಟು ಅಲ್ಲಿಂದ ಮೈಸೂರು ಅರಮನೆಗೆ ಹೋಗೋಣ ಸೊ ಊಟ ಆಯಿತು ಈಗ ರೋಹನ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ದ ಏನು ರೋಡ್ ಎಡಿಟಿಂಗ್ ಇದೆಯಾ ಅಮ್ಮರ ಲ್ಯಾಪ್ಟಾಪ್ ಆನ್ ಕರ್ಸಕ್ತೇವೆ ಹ್ಯಾಂಡಲ್ ನೀವು ಹೋಗ ಸೊ ಬರುವ ಅರ್ಜೆಂಟಲ್ಲಿ ನಾನು ಇಂಟ್ರೋ ಸ್ಟಾರ್ಟ್ ಮಾಡಿಲ್ಲ ಸೊ ಹೇ ಗಾಯ್ಸ್ ವಾಟ್ಸ್ ಅಪ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ನಾವು ಆಜ್ ಕಾ ಡೇಟೆ 45th October ಸೊ ಫೋರ್ತ್ हाँ बापू का बर्थडे उस दिन था बापू का बर्थडे बापू का बर्थडे के एक दिन पहले हम लोग आए थे यानी 1st October को हम लोग इधर आए थे हाँ अभी आज 4th October है फिर से जा रहे हैं वैसे ओके तो 4th October सो इवत्तु मे बी नानु व्लॉग ना नाले अपलोड मार्तने 5th October ಗೆ ಇಲ್ಲದ್ರೆ ಲೇಟ್ ಆಗಬಹುದು ಸೊ 5th October ಆದ್ರೆ ಒಳ್ಳೇದು ತು ಎಕ್ ದಿನ ಬಾದ್ ಅಪ್ಲೋಡ್ ಕರಾ ಮೈ ಅದು ಪತಾ ನೀ ಎಡಿಟ್ ಕಬ್ ಹೋಗಾ ಅಪ್ಲೋಡ್ ಕಬ್ ಕರು ಶಾಯದ್ ಮೈ ಕಲ್ ಅಪ್ಲೋಡ್ ಕರೂಂಗಾ ಲ್ಯಾಪ್ಟಾಪ್ ಬಿ ನೀ ಲಾಯಾ ವರ್ನಾ ಎಡಿಟ್ ಕರ್ನೆ ಬೈ ಮೈ ಬೈಠಾ ಹೂಂ ಲ್ಯಾಪ್ಟಾಪ್ मेरे लैपटॉप पे प्रोजेक्ट फाइल का है ओ पहला रॉक का ओके सेकंड ब्लॉग स्टार्ट कर सकते हैं तेरे अंदर हां एडिटिंग स्टार्ट कर सकता है लेकिन फायदा है अभी करके अब वन जरा व्लॉग वन अपलोड करके व्लॉग टू अपलोड करेगा ना तेरा व्लॉग वन अपलोड कहां हो रहा है कब हो रहा है पता नहीं नहीं व्लॉग वन आते ही अपलोड कर देंगे उसको ओके ओके एक दिन में क्या साउंड डिजाइन बाकी रहा है ना उसका हां मतलब बेसिक ही करना है मतलब एक वो एक दो लेयर करना है वो होते ही तो ये भी रेडी करते हैं ना जब फर्स्ट व्लॉग अपलोड होने के 3 डेज बाद सेकंड व्लॉग भी हो जाएगा ओके मतलब टाइमलाइन बना के रखते हैं यार ओके सेव टाइम सो ಅದನ್ನ व्लॉग ಇದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾನೆ ಆದ್ರೆ ನೋಡಿ ವಿಸಿಟ್ ಮಾಡಿ ಆದ್ರೆ ನಾನು ಕೂಡ ಇದ್ದೇನೆ व्लॉग इसने एडिट किया है मेरा मेरे को आता नहीं उस मतलब आता है एडिटिंग आती है मेरे को सही से बोलो हां एडिटिंग आती है बट क्या बोलते हैं उसको आफ्टर इफेक्ट व्लॉग कैसे एडिट करते हैं वो लाइक टाइमलाइन स्टोरी टाइमलाइन हां वो सेटअप पता नहीं है बट मेरे पास काम कराना है गाइडेंस गाइडेंस फिल्म हो गया शॉर्ट फिल्म हो गया म्यूजिक वीडियो ये सब अच्छे से एडिट करता हूं हां गाइडेंस मैंने किया नहीं हां एडिटिंग किया तो ने हां व्लॉग का एक फर्स्ट टाइम एडिट कर रहा था इसलिए अभी बताया मेरे पास जितना है उतना बता दिया दो क्या चालू दो नहीं ये क्या है ये दो इसकी ये मीटर था हां बड़ा भाई कितना है अरे कितना होगा खाओ ना ओ फ्री है फ्री खाओ फ्री खाओ सब है दोनों के नहीं मेरा अलग पैसे का ये अलग क्या भाई
रोन पेमेंट दे भैया, एक कप खा लो। मेरी डायबिटीज है, कुछ भी नहीं होगा यार, हम है ना बड़ा भाई छोटा भाई। ले भैया कोई नहीं कोई नहीं, खाओ खाओ 20 रुपए यार भैया दे रहा है। क्या यार ऐसे कर रहा है, एरोन पेमेंट मोड मत करते। एटीएम फोन पर गूगल पर एटीएम से गूगल से नेट सब पे कर, सब चलेगा सेट। जल्दी करो ए तू ही कर मोटे रोन पे करना, मैं बाद में करता हूं। भैया मजाक खूब लेते हो, थोड़ा यहां के जात के लो यार, मेरा शक्ल देख के चला जाएगा। पेटीएम में दिया, क्यूआर कोड लगवा दे, नंबर लिखो 98899900। ऊपर होके जाएगा इसके, डाल देता आपको नहीं बुझाएगा, फिर बोलेगा ऐसा ऐसा नंबर था, आपको याद नहीं है भैया, फोन में लेके मत चलेगा। बाड़ा भाई ऐसा काम नहीं करते, अपन खुद रखता है, चार्ज में लगा के रखता है। ये जेब इतना फटी पड़ी है ना, जिसमें हाथ डालोगे ना काला नाक दिखाई देगा। टाइम पास खाती भैया जुक देते हैं और कुछ के लिए नहीं, दुनिया में क्या रखा है, मजो करे भैया। आइसक्रीम खाओ, बीच में आइसक्रीम बच्चा भी ये मंडिया या क्या कर रहे हैं, रोन एलरी चाहिए तो एलरी चाहिए तो बजट अप्रूव हो गया। वो बात मत करना रे, वो हमको बताया, हमारा म्यूजिक वीडियो का बजट अप्रूव हो गया हमारा, कितना बजट वो नहीं बोल देंगे। हाँ ज्यादा ही, ज्यादा बजट है, हाई प्रोडक्शन, हाई लेवल, हाई प्रोडक्शन। FX3 में शूट हो रहा है, जेड में होना चाहिए था वैसे, रेड का हमारा औकात नहीं है। नहीं अपना है और कॉलेज वाला करना है, वही अपना मतलब कॉलेज ही है ना। सो फाइनली ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಇದೆ, ಅದು ಡಾಕ್ಯುಮೆಂಟರಿ ಪ್ರೊಡಕ್ಷನ್ ನಂತರ ಇದೆ. ಸೊ ಅದು ನಾವು ಬೇಗ ಅಪ್ಡೇಟ್ ಕೊಡ್ತಾನೆ. ಸೊ ಇದು ಈಗ ಹಿಡಿದು ರೀಚ್ ಆಗಿದೆ, ಈಗ ಟ್ರೈನ್ ಟೈಮ್ ಇದು ಅದಕ್ಕೆ ಈಗ ಫ್ಲೇರ್ ಗೆ ಇರಲ್ಲ, ಟ್ರೈನ್ ಟೈಮ್ ಸೆ ಪಹಲೆ ವಾಚ್ ರಹೀ ಹೈ ಇಸ್ಲಿಯೇ तू लॉक करना चाहिए, मैं करना चाहिए, तो आधा क्रेडिट मेरे को आना चाहिए लॉक। आधा क्या, पूरा दे दूंगा तेरे को। अभी रोहन स्टार्ट करेगा जल्दी लॉक। ये मेरा शॉट कॉपी ले रहा है, मैं तेरा शॉट मेरे को दे देना और तो क्या, मैं शूट ही नहीं करूं। नहीं करो करो करो, वो कनाडा है तो म्यूट करना आता है मेरे को डायरेक्ट। नहीं नहीं कर कर, म्यूट करना आता है डायरेक्ट के अंदर। नहीं मैं सुपर स्किप कर। सो ये का ट्रेन इस उत्तरी तक होते ला और अर्ध घंटे लेट आ बोलो, सो अर्ध घंटे लेट आ बोलो। सो अद अंतर ये का नाउ डायरेक्टली वी आर गोइंग फॉर यूथ हॉस्टल ಒಂದು ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡಿ ಎಲ್ಲ ಸೆಟಲ್ ಡೌನ್ ಆಗಿ ಎಲ್ಲ ಹಾಸ್ಟೆಲ್ ಒಂದು ಎಂಟೈರ್ ತೋರಿಸ್ತೇನೆ ಹೇಗಿದೆ ಅಂತ, ಮತ್ತು ಅದರಲ್ಲಿ ಫೀಚರ್ಸ್ ಅವರೇನೆಲ್ಲ ಕೊಟ್ಟಿದ್ದಾರೆ ಅದನ್ನಾದಮೇಲೆ ಒಂದು ಮೈಸೂರು ಹತ್ರ ಹತ್ರ ಹೋಗಿ ನಮ್ದು ಏನಿದೆ ಅದು ಕೆಲಸ ಸ್ಟಾರ್ಟ್ ಮಾಡೋಣ. ಓಕೆ ಬಾಯ್ ಬಾಯ್. ಸ್ಟಾಪ್ ಆಗಿದೆ ನೋಡ್ಬೋದು. ಸೊ ಇನ್ನೂ ಈ ವ್ಲಾಗ್ ಹೇಗೆ ಹೋಗ್ತದೆ ಅಂತ ಗೊತ್ತಿಲ್ಲ, ಅಂದ್ಬಿಟ್ಟು ಸ್ಮಾಲ್ ಡ್ರೈವ್ ಮಾಡ್ತಿದ್ದೇನೆ ಹೆಚ್ಚು ಚೆನ್ನಾಗಿ ಮಾಡಲಿಕ್ಕೆ. ಅಂದರೆ ಕೆಲವೊಮ್ಮೆ ಏನಾಗ್ತದೆ ವ್ಲಾಗ್ ಪ್ರಾಕ್ಟೀಸ್ ಇರಲ್ಲ. ಸೊ ಮತ್ತೇನಂದರೆ ಈಗ ಲಾಸ್ಟ್ ಆಗ ನಾನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಸರಿಯಾಗಿ ವ್ಲಾಗ್ ಆಗಲಿಲ್ಲ, ಅಂದರೆ ಅಂದ್ಕೊಂಡ ರೀತಿಯಲ್ಲಿ ಆಗಲಿಲ್ಲ. ರೀಸನ್ ಏನಂದರೆ ನಾವು ಓದೋ ಇಂಟೆನ್ಷನ್ ಬೇರೆ, ತುಂಬ ವ್ಲಾಗಲ್ಲೇ ಫೋಕಸ್ ನಾನು ಮಾಡೋಕ್ಕೆ ಆಗಲ್ಲ, ಅಂದರೆ ಓದೋದು ಡಾಕ್ಯುಮೆಂಟ್ರಿ ಶೂಟ್ ಮಾಡಲಿಕ್ಕೆ. ಸೊ ಅಲ್ಲಿ ನಾವು ಹೋಗೋ ಮುಂಚೆ ತುಂಬ ಪ್ಲ್ಯಾನ್ ಮಾಡಿ ಹೋಗಿರ್ತೇವೆ, ಏನು ಮಾಡಬೇಕು, ಹೇಗೆ ಕಲಿಬೇಕು, ಮತ್ತು
ಮತ್ತು ಅಲ್ಲಿರೋ ಸಿಚುವೇಶನ್, ಅಲ್ಲಿರುವ ಅಂದರೆ ಆ ವೆದರ್ ಮತ್ತು ಸೆನೋರಿಯಿಂದ ನಾವು ಯಾವ ಟೈಮ್ ಇರಬೇಕು, ಅಂದರೆ ನಾವು ಹೇಗೆ, ನಾನು ಮತ್ತು ಶಶಾಂಕ್ ಹೇಗೆ ಕೋಆರ್ಡಿನೇಟ್ ಆಗಬೇಕು ಮತ್ತು ಅದೆಲ್ಲ ನಾವು ಪ್ಲ್ಯಾನ್ ಮಾಡಿರ್ತೇವಲ್ಲ. ಸೊ ಆಗ ನಮಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಈ ಸಿಚುವೇಷನ್ನಲ್ಲಿ ನಾನು ಲಾಸ್ಟ್ ವ್ಲಾಗ್ ಲಾಸ್ಟ್ ಅಂದರೆ ನನ್ನ ಲಾಸ್ಟ್ ಟೇಕ್ ಏನಾಗಿತ್ತು ಅಂತ ನನಗೆ ವ್ಲಾಗಲ್ಲಿ ಗೊತ್ತಾಗಲ್ಲ. ಸಾರಿ, ಸಪೋಸ್ ನಾನು ಒಂದು ಟ್ರಾವೆಲ್ ವ್ಲಾಗ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ನನ್ನ ಲಾಸ್ಟ್ ಆ್ಯಂಗಲ್ ಏನಿತ್ತು, ಸೊ ನನ್ನ ಕಟ್ಟಿ ನೆಕ್ಸ್ಟ್ ಕಟ್ ನಾನು ಏನು ಮಾಡ್ಬೋದು ಅಂತ ಒಂದು ಮಾಡ್ಬೋದು. ಯಾಕೆಂದರೆ ನನ್ನ ಲಾಸ್ಟ್ ವ್ಲಾಗ್ ಕೇರಳದಲ್ಲೇ ನೋಡ್ಬೋದು. ಸೊ ಕೇರಳ ವ್ಲಾಗ್ ನಾನು ಅವಳೇ ಮೇಂಟೈನ್ ಮಾಡ್ಕೊಂಡಾಗ್ತೇನೆ, ಪುಣೆ ವ್ಲಾಗ್ ಆಗಿರ್ಬೋದು. ಸೊ ಹಾಗೆ, ಸೊ ಈ ವ್ಲಾಗ್ ನಾನು ಟ್ರೈ ಮಾಡ್ತೇನೆ ಆ್ಯಸ್ ಇಟ್, ಅಂದರೆ ಏನಾದರೂ ಒಂದು ಚಂದ ಮಾಡಿ. ಯಾಕಂದರೆ ನನಗೆ ವ್ಲಾಗ್ ಜಸ್ಟ್ ವ್ಲಾಗ್ ಆಗಿ ಮಾಡಬಾರ್ದು, ಒಳ್ಳೆ ಎಡಿಟಿಂಗ್ ಕಟ್ಟಲ್ಲೇ ಆಗಿರ್ಬೋದು. ನನ್ನ ಪ್ಯಾಷನ್ ಅಷ್ಟು ಏನಿದೆ ಅಂತ ಪ್ರತಿ ಸಲ ನಾನು ಅದನ್ನೇ ಥಿಂಕ್ ಮಾಡಿ ಬರ್ತೇನೆ. ಬಟ್ ಅದೇ ಕೆಲವೊಮ್ಮೆ ಮಿಸ್ ಆಗ್ತದೆ ಆಚೆ ಇಚ್ಛೆ ಅಂದರೆ. ಸೊ ಈ ವ್ಲಾಗ್ ಟ್ರೈ ಮಾಡ್ತೇನೆ. ಸೊ ಅದನ್ನು ಥಿಂಕ್ ಮಾಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬರುವಾಗ ಮಿಸ್ ಆಗ್ತದೆ. ಸೊ ಹಾಗೆ, ಸೊ ಇವತ್ತು ನೋಡ್ಬೋದು ಚೆನ್ನಾಗಿದೆ, ಗ್ರೀನರ್ ಗ್ರೀನರ್ ಪ್ಲೇಸ್. ಮತ್ತು ನಾನು ಯೂಸ್ ಮಾಡೋದು ಗೂಗಲ್ 7, ಅದರಲ್ಲಿ ನನ್ನ ಲಾಸ್ಟ್ ಗೂಗಲ್ 6K ಇತ್ತು. ಅದು ಮೊದಲು ಕಂಪೇರ್ ಮಾಡಿದರೆ ಇದರಲ್ಲಿ ವೈಡ್ ಆ್ಯಂಗಲಲ್ಲಿ ಒಂದು ಗ್ರೇನ್ಸ್ ಇಶ್ಯೂ ಆಗ್ತದೆ. ನನ್ನ ಈ ಚೆನ್ನಾಗಿದೆ ನೋಡಿ ಪ್ಲೇಸ್. ಅದೇ 6Kದಲ್ಲಿ ವೈಡ್ ಆ್ಯಂಗಲಲ್ಲಿ ನನಗೆ ಆ ಗ್ರೇನ್ಸ್ ಬರ್ತಿರುತ್ತೆ, ಇದರಲ್ಲಿ ವೈಡ್ ಆ್ಯಂಗಲ್ ಗ್ರೇನ್ಸ್ ಬರ್ತದೆ. ಪ್ರೈಮರಿ ಕ್ಯಾಮ್ರಾದಲ್ಲಿ ಅಂದರೆ ಚೆನ್ನಾಗಿ ಬರ್ತದೆ. ಇದರಲ್ಲಿ HDR ಆಪ್ಷನ್ ಇದೆ, ಅದು 60 ಫ್ರೇಮ್ಸಲ್ಲಿ ಸಿಗಲ್ಲ HDR ಆಪ್ಷನ್. ಮತ್ತು HDR ಶೂಟ್ ಮಾಡಿದ್ರೆ ನನಗೆ ವಾಪಸ್ ಬ್ಯಾಲೆನ್ಸಲ್ಲಿ ರೆಂಡರ್ ಮಾಡುವಾಗ ನಾನು HDR ರೆಂಡರ್ ಕೊಡಬೇಕು, ಅದು ವಾಪಸ್ ಇನ್ನೊಂದು ಕ್ಲೋಸರ್ ಆಗ್ತದೆ ಅಂತೇಳಿ ನಾನು HDRಲ್ಲಿ ಶೂಟ್ ಮಾಡಬೇಕು. ವ್ಲಾಗಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಮತ್ತೇನಂದರೆ ನನಗೆ ವ್ಲಾಗ್ ಹೆಸಿಟೇಷನ್ ಇತ್ತು, ಅಂದರೆ ವ್ಲಾಗ್ ಮಾಡುವಾಗ ಇಸಿಟ್ ಫೀಲ್ ಆಗ್ತಾ ಇತ್ತು. ಬಟ್ ಈಗ ಯಾಕೆ ಇಲ್ಲ ಅಂತಲ್ಲ, ಮಧ್ಯೆ ಮಧ್ಯೆ ಆಗ್ತದೆ. ಬಟ್ ಮೈಸೂರು ಅಷ್ಟೇ, ಮೈಸೂರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನನಗೆ ಗೊತ್ತದವರು ಯಾರಿಲ್ಲ. ಒಂದೇ ಮತ್ತೆ ಅಂದರೆ ನಾನು ಒಪ್ಪಿಕಿರೋರೆಲ್ಲ ವೀಡಿಯೋ ವ್ಲಾಗ್ಸ್ ಎಲ್ಲ ಅವ್ರಿಗೆ ಗೊತ್ತುಂಟು. ಕೆಲವು ನಾನು ಕೆಲವು ಫ್ರೆಂಡ್ಸ್ ಒಟ್ಟಿಗೆ ಹೋದರೆ ಅವರಿಗೆ ವ್ಲಾಗ್ ವೀಡಿಯೋ ಅಷ್ಟು ಮುಖ ತೋರಿಸ್ಲಿಕ್ಕೆಲ್ಲ ಇಷ್ಟ ಇರಲ್ಲ. ಸೊ ಹಾಗೆ ನಾನು ಬಟ್ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಮತ್ತು ಮೈಸೂರು ಸ್ವಲ್ಪ ಓಪನ್ ಸ್ಪೇಸ್, ನಾವು ವ್ಲಾಗ್ ಮಾಡೋ ಯಾರು ಬಂದು ಮಧ್ಯದಲ್ಲಿ ಕೈ ಹಾಕಿ ವೀಡಿಯೋ ಮಾಡ್ತಿದ್ದೀವಿ ಅಂತ ಕೇಳಲ್ಲ. ಮತ್ತು ಡಾಕ್ಯುಮೆಂಟ್ರಿ ಕೂಡ ಶೂಟ್ ಮಾಡೋ ಕ್ಯಾಮರಾ ಕೈಗಿದೆ. ಸೊ ಅದೊಂದು ಅಡ್ವಾಂಟೇಜ್ ಇರೋ ಥರ ಒಂದು ಮೈಸೂರಲ್ಲಿ ಒಳ್ಳೆ ಬ್ಲಾಗ್ ಮಾಡ್ಬೋದು. ಲಗ್ಗೇಜ್ ತುಂಬ ಇದೆ, ಇವನ ಹತ್ರ ಇದೆ, ಇವನ ಹತ್ರ ಇದೆ. It's lonely up a door with a sunlight tiptoes on the shore where my angels and demons are running ashore like a dream back in the warm. ಸೊ ಇದು ಯೂತ್ ಹಾಸ್ಟೆಲ್. ಸೊ ಯೂತ್ ಹಾಸ್ಟೆಲಲ್ಲಿ ರೂಮ್ ಫುಲ್ ಆಗಿದೆ ಅಂತೆ, ಇನ್ನು ಆಲ್ಟರ್ನೇಟಿವ್ ನೋಡಬೇಕು. ಸೊ ಒಬ್ಬರಿಗೆ ಕಾಲ್ ಮಾಡಿ, ನಮ್ಮ ಸರಿಗೆ ಕಾಲ್ ಮಾಡಿದ್ದೀನಿ, ಅವ್ರು ಏನು ಹೇಳ್ತಾರೆ ನೋಡ. ಇಲ್ಲದ್ರೆ ಈಗ ಇನ್ನೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಇತ್ತು, ಸೊ ಅಲ್ಲಿಗೆ ಹೋಗಬೇಕು. ಅದಕ್ಕೆ ನಾವು ಮಂಡ್ಯಗೆ ಹೋಗಬೇಕು. ಇಲ್ಲಿಂದ ಮಂಡ್ಯ ಆಲ್ಮೋಸ್ಟ್ 45 kilometers ಇದೆ. ಸೊ ನೋಡ್ಬೋದು, ಆ್ಯಕ್ಚುಲಿ ಎನ್ವೈರ್ಮೆಂಟ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಇದು ಗೌರ್ಮೆಂಟ್ ಅವ್ರದ್ದು ಯೂತ್ ಹಾಸ್ಟೆಲ್ ಅಂತ, ಅದಕ್ಕೆ ಸ್ಪೆಷಲ್ ಮೆಂಬರ್ಶಿಪ್ ಕಾರ್ಡ್ ಆಗಬೇಕು. ಅದು ಮೆಂಬರ್ಶಿಪ್ ಕಾರ್ಡ್ ಮಾಡಿದರೆ ಪರ್ ಡೇ 150 rupees ಚಾರ್ಜ್. ಮತ್ತು ಅದರಲ್ಲಿ ಫುಡ್ ಇನ್ಕ್ಲೂಡ್ ಆಗುತ್ತೆ ಹೇಗೆ? ಸಪ್ರೇಟ್. ಅದರಲ್ಲಿ ಇವ್ರದ್ದೇ ಹಾಸ್ಟೆಲಲ್ಲೇ ಫುಡ್ ಪ್ರಿಪೇರ್ ಮಾಡ್ತಾರೆ, ಅದನ್ನೇ ನಾವು ಪ್ರೀ ಬುಕ್ಕಿಂಗ್ ಮಾಡಬೇಕು ಫಸ್ಟ್ ಆಫ್ ಆಲ್. ಅಂದರೆ ಏನು ಊಟ ಮಾಡಬೇಕಂತ, ಹೊರಗಿಂದ ತರುವಾಗಿಲ್ಲ. ಮತ್ತು CCTV ಫೆಸಿಲಿಟೀಸ್ ಇದೆ, ಮತ್ತು
ವಾಟರ್ ಫೆಸಿಲಿಟೀಸ್ ಇದೆ. ಟಾಟಾ ಸ್ಕೈದು ಒಂದು ಹಾಕಿದ್ದಾರೆ, ಮೇ ಬಿ ಟಿ ವಿ ಕೂಡ ಇರ್ಬೋದು. ವಾಟ್ಸಪ್. ಸೊ ಈಗ ಇದು ನಮ್ಮ ಇಂಟರ್ನ್ಯಾಷನಲ್ ಇತ್ತು, ಇಲ್ಲಿ ನಾವು ಸ್ಟೇ ಮಾಡಿದ್ವಿ. ಅದು ಲಾಸ್ಟಿಗೆ ನಾನು ತೋರಿಸ್ತೇನೆ. ಸೊ ಈಗ ನಾವು ತೇಗು ಮೆಸ್ಸಿಗೆ ಹೋಗ್ತಿದ್ದಾನೆ, ನಾವು ಅಂದರೆ ನಾನು ಮತ್ತೆ ರೋಹನ್. ಅದೇ ಮೊನ್ನೆ ಅವತ್ತು ನಾನು ಹೇಳಿದ್ದೆ ತೇಗು ಮೆಸ್ಸಲ್ಲಿ ನಾವು ಮಟನ್ ತಿಂದಿದ್ವಿ ಅಂತ. ಸೊ ಅಲ್ಲಿಗೆ ವಾಪಸ್ ಇಲ್ಲೇ 700 meters ಇಲ್ಲಿಂದ. ಸೊ ಇವತ್ತು ನಾವು ಶೂಟಿಗೆ ಹೋಗಲಿಲ್ಲ. ರೀಸನ್ ಏನಂದರೆ ಫಸ್ಟ್ ಆಫ್ ಆಲ್ಸ್ ಎಲ್ಲ ಟಯರ್ಡ್ ಆಗಿದ್ದಾರೆ, ಮತ್ತು ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಅಂದರೆ ಇದು ರೂಮು ಆಚೆ ಈಚೆ ಮತ್ತು ಔಟ್ ಆಫ್ ಪ್ಲ್ಯಾನ್ಸ್ ಕೆಲವು ಏನೋ ಡಿಸ್ಟರ್ಬ್ ಆಗಿತ್ತು. ಮತ್ತು ಆಲ್ಮೋಸ್ಟ್ ಲೇಟ್ ಆಗಿತ್ತು, ಇನ್ನು ಹೋದ ತಕ್ಷಣ ಅಲ್ಲಿ ಏನು ಶೂಟ್ ಮಾಡೋದು ಗೊತ್ತಾಗಲ್ಲ. ಸೊ ಇವತ್ತು ನಾವು ಏನು ಆಚೆ ಈಚೆ ಏನು ಹೋಗಿಲ್ಲ. ಸೊ ಈಗ ತೇಗು ಮೆಸ್ಸಿ ಹೋಗ್ತಿದ್ದೇವೆ. ಸ್ಪೀಡ್ 5 kilometers ಪರ ಹಾಕಿ ಬಹುತ್ ಸ್ಪೀಡ್ ಜಾರೆ. ಏ ತೇಗು ಮಸ್ನಾಗಿ ಅದಮ್ಮ ಎಗ್ಬಾರ ಲೈಟಿಂಗ್ ಸ್ಪೀಡ್ ಹಾಕಿ ಹೆಂಗನ ಉದರ್ ಇದರ್ ಆಗ ಲೈಟಿಂಗ್ಸ್ ಆಯ್ತು ಬೇಕು ಕಣನಿ ಕಣ ಈ ಥರ ಕಾಣ ನೋಡಿಕೆ ಬಂತು ತೇಗು ಮೆಸ್ಕು ಬರ್ಬೋದು. ಸಾರಿ ಸಾರಿ ಕಾಣ ಕಾಣಕ್ಕೆ ಬಾ. ಈ ಒಂದು ಮೇರೆಕು ಬತ್ತಾನೆ ಇಸ್ಕೋ ಗೂಗಲ್ ಉಲ್ಟಾ ಚಲ್ ರಾ ಇಸ್ಕೋ ತಿಮ್ಮ ಟುನ್ 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 ಪೀಚೆ ದೇಕೋ ಪೀಚೆ. ಸೊ ಹಾಗೆ ಸೊ ಈಗ ತೇಜು ಮೆಸ್ಸಿ ಹೋಗುವ, ಅಲ್ಲಿ ಒಳಗೆ ಆದರೆ ಶೂಟ್ ಮಾಡ್ತಾನೆ ಮುದ್ದೆ ಮುದ್ದೆ ತಿನ್ನೋದು. ಈಗ ಸೊಸ ಹಿಂಗೆ ಕ್ಯಾಮರಾ ಕೊಡ್ತಾನೆ, ತೂ ಶೂಟ್ ಕಟ್ತೇರ ಕಾಣ ಕಾಣಿಕ ಇಂಟರ್ನೆಟ್ ಹೋಗೋಣ. ಸ್ಟ್ರೇಟ್ ಇರಬೇಕು, ಸ್ಟ್ರೇಟ್ ಇರ್ಬೋದು. ನೋಡ ನಾನು ಹಾಕ್ತೇನೆ. ಏಕೆ ಆಗಲ್ಲ ಸಿಟಿ ಕ್ಯಾಂಪಸ್ ಸ್ಟ್ರೇಟ್ ಸ್ಟ್ರೇಟ್ ಅರೆ ಲೆಫ್ಟ್ ಲೆಕ್ಕೆ ರೈಟ್ ಜಾಯ ಸ್ಟ್ರೇಟ್ ಜಾಕೆ ಲೆಫ್ಟ್ ಲೆ ಸೇಮ್ ಹೇ ಉಸ್ಕೋ ಪ್ರಾಬ್ಲಮ್ ವಹಿ ಹೈ ವೋ ಮ್ಯಾಪ್ ದೇಖ್ ಕೇ ಜಾತಾ ಹೈ ರಟ್ಟಾ ಹೈ ಮತಲಬ ಜೋ ಲಿಖಾ ಹೈ ವಹಿ ಕರ್ತಾ ಹೈ ಕರ್ತಾ ಹೈ ಅಲ್ಲ ಹಂಗಲ್ಲ ಅವ್ರು ಕೊಟ್ಟದ್ದು ನಾವು ನಮ್ಮ ನಾವೇ ಹೋಗ್ಬೋದಲ್ಲ ಸ್ಟ್ರೇಟ್ ಜಾಕೆ ಈ ಟೈಮ್ ಲೇಗ ತೋಬಿ ಹೇಗೆ ಹೋಗ್ತೀರಾ ಬಾತ್ 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 ತೋ ಸಹಿ ಹೈ ಚಲಾವ್ ನಾ ಅಪ್ನಾ ನಿಮ इसीलिए वो घर घूम के घूमते जाता है घर जाता रूम हमारा रूम के सामने